ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಈ ಸರಸ್ವತಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಯಾರು ಮಾಡಬೇಕು, ಹಾಗೆ ಯಾವ ರೀತಿ ಸರಳವಾಗಿ ನಾವು ಸರಸ್ವತಿಯನ್ನು ಪೂಜೆ ಮಾಡೋದ್ರಿಂದ ಏನೇನು ಪ್ರಯೋಜನಗಳಿವೆ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆ ಈ ಸರಸ್ವತಿ ಪೂಜೆಯನ್ನು ಯಾವತ್ತು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಹಳೆ ಹೂಗಳನ್ನೆಲ್ಲ ತೆಗೆದು ಹೊಸ ಹೂಗಳನ್ನು ಇಡ್ತಾ ಇದ್ದೀನಿ. ಅಖಂಡ ದೀಪಕ್ಕಾಗ್ಬೋದು, ಫೋಟೋಗಾಗ್ಬೋದು, ಬೇರೆ ದೀಪಗಳಿಗೆ, ಗಣಪತಿಗೆ, ಹಾಗೆ ಲಕ್ಷ್ಮೀ ವಿಗ್ರಹ ಇಟ್ಕೊಂಡಿದ್ದೀನಲ್ಲ ಅದಕ್ಕೆಲ್ಲದಕ್ಕೂ ಕೂಡ ಬೇರೆ ಹೂಗಳನ್ನು ಇಡಬೇಕು. ಅವತ್ತಿನ ದಿನ ಏನು ಹೂ ಇರುತ್ತೋ ಅದನ್ನು ಇಡ್ಬೋದು ನೀವು. ಆದರೆ ಸಿಗದೇ ಇದ್ದವರು ಯಾವುದು ಸಿಗುತ್ತೋ ಅದನ್ನೇ ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು, ತೊಂದರೆ ಇಲ್ಲ. ನವರಾತ್ರಿಯ ಈ ಸರಸ್ವತಿ ಪೂಜೆಗೆ ಬಹಳ ಪ್ರಾಮುಖ್ಯತೆ ಇದೆ. ಅದರಲ್ಲೂ ಈ ಸರಸ್ವತಿ ಪೂಜೆಯನ್ನು ಮಕ್ಕಳ ಕೈಯಲ್ಲಿ ಮಾಡಿಸಿದ್ರೆ ಅವರ ವಿದ್ಯಾಭ್ಯಾಸ ಏಳಿಗೆ ಆಗುತ್ತೆ. ಜೊತೆಗೆ ಅವರೇನಾದರೂ ಸಂಗೀತ ಕಲಿತಾ ಇದ್ದರೆ ಅಥವಾ ಕ್ರೀಡೆಯಲ್ಲಿ ಪಾಲ್ಗೊಳ್ತಾ ಇದ್ದರೆ ಅದೆಲ್ಲದರಲ್ಲೂ ಕೂಡ ಉನ್ನತಿಯನ್ನು ಕಾಣ್ಬೋದು ಅಂತಲೇ ಹೇಳ್ಬೋದು. ಘಟಸ್ಥಾಪನೆಯನ್ನು ಯಾವ ರೀತಿ ಮಾಡಬೇಕಂತ ನಾನು ಮುಂಚೆ ತಿಳಿಸ್ಕೊಟ್ಟಿದ್ದೆ. ನೋಡಿ, ಗೋಧಿ ಹುಲ್ಲು ಯಾವ ರೀತಿ ಎಷ್ಟು ಸೊಂಪಾಗಿ ಬೆಳೆದು ಬಂದಿದೆ ಅಂತ ನೀವೇ ನೋಡ್ಬೋದು. ಆ ಗೋಧಿ ಹುಲ್ಲು ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಮುಂದಿನ ವರ್ಷ ಇರುತ್ತೆ ಅನ್ನೋದು ಒಂದು ಅರ್ಥ ಅದು. ಇವಾಗ ನಾನು ಬೇರೆ ದೀಪಗಳನ್ನು ಕೂಡ ಹಚ್ಕೊಳ್ತಾ ಇದ್ದೀನಿ. ಅಂದರೆ ಮುಂಚೆನೇ ಅಖಂಡ ದೀಪ ಹಚ್ಚಿದ್ದೆ, ಅದು ಉರಿತಾ ಇದೆ. ಜೊತೆಗೆ ಒಂದು ಕಾಮಾಕ್ಷಿ ದೀಪ ಹಾಗೂ ಎರಡು ಕಂಬದ ದೀಪಗಳನ್ನ ಹಚ್ಕೋತಾ ಇದ್ದೀನಿ. ಹಾಗೆ ದೇವ್ರ ಮನೆಯಲ್ಲಿ ನಾನು ಈಗಾಗಲೇ ಒಂದು ದೀಪವನ್ನು ಹಚ್ಚಿ ಇಟ್ಟಿದ್ದೀನಿ, ಉಪ್ಪಿನ ದೀಪವನ್ನು. ಜೊತೆಗೆ ಬಾಗಿಲ ಹತ್ರ ಎರಡು, ತುಳಸಿ ಗಿಡದ ಹತ್ರ ಒಂದು ಹಚ್ಚಿಟ್ಟಿದ್ದೀನಿ. ಇವಾಗ ಮುಖ್ಯವಾಗಿ ಸರಸ್ವತಿ ಪೂಜೆ ಅಂತಂದರೆ ಅಲ್ಲಿ ಬುಕ್ಕುಗಳು, ಪೆನ್ನು, ಪೆನ್ಸಿಲ್ಲು, ಹಾಗೆ ನೀವು ವಿದ್ಯಾಭ್ಯಾಸಕ್ಕೆ ಏನೇನು ಉಪಯೋಗಿಸ್ತಿರೋ ಅದೆಲ್ಲದನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಕಲರ್ ಪೆನ್ಸಿಲ್ಸ್ ಆಗ್ಬೋದು, ಪೇಂಟಿಂಗ್ಸ್ ಆಗ್ಬೋದು, ಅಥವಾ ನೀವು ಸಂಗೀತ ಕಲಿತಾ ಇದ್ದರೆ ಆ ಸಂಗೀತದ ಇನ್ಸ್ಟ್ರೂಮೆಂಟ್ಸ್ ಇರುತ್ತಲ್ಲ ಅದೆಲ್ಲದನ್ನು ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು. ಅಥವಾ ನೀವು ಕ್ರಿಕೆಟರ್ ಆಗಿದ್ದರೆ ಬ್ಯಾಟನ್ನು ಇಡ್ಬೋದು, ಅಥವಾ ಬ್ಯಾಡ್ಮಿಂಟನ್ ಆಡ್ತಾ ಇದ್ದರೆ ಬ್ಯಾಡ್ಮಿಂಟನ್ ಬ್ಯಾಟ್ ಕೂಡ ಇಡ್ಬೋದು, ತಬಲ ಕಲಿತಾ ಇದ್ದರೆ ತಬಲವನ್ನು ಇಡ್ಬೋದು, ವೀಣೆ ಕಲಿತಾ ಇದ್ದರೆ ವೀಣೆಯನ್ನು ಇಡ್ಬೋದು. ಹಾಗೆ ಕಳೆದ ಎರಡು ವರ್ಷಗಳಿಂದ ಮಕ್ಕಳಿಗೆಲ್ಲ ಆನ್ಲೈನ್ ಕ್ಲಾಸ್ಗಳಿರೋದ್ರಿಂದ ಕೆಲವರಿಗೆ ಡೌಟ್ ಇರ್ಬೋದು ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, ಸಿಸ್ಟಮ್ಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕಾ ಅಂತ. ಮೂಲತಃ ನೀವು ಯಾವುದರಿಂದ ಕಲಿತೀರ? ಬುಕ್ಗಳಿಂದ ಅಲ್ವಾ? ಹಾಗಾಗಿ ಬುಕ್ಗಳನ್ನು ಇಟ್ಟು ಪೂಜೆ ಮಾಡೋದೆ ಶ್ರೇಷ್ಠ. ಅವುಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಅವುಗಳನ್ನು ಬೇಕಿದ್ರೆ ನೀವು ಆಯುಧ ಪೂಜೆ ದಿನ ಇಟ್ಟು ಪೂಜೆ ಮಾಡ್ಕೊಳ್ಬೋದು. ಹಾಗೆ ಸರಸ್ವತಿ ದೇವಿಗೆ ಬಿಳಿ ಪದಾರ್ಥಗಳಂದರೆ ಬಹಳ ಪ್ರೀತಿ, ಬಿಳಿ ಹೂಗಳು, ಜೊತೆಗೆ ಬಿಳಿ ನೈವೇದ್ಯ. ಹಾಗಾಗಿ ನಾನಿವತ್ತು ಸಬ್ಬಕ್ಕಿ ಪಾಯಸವನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಅಗರಬತ್ತಿಯಿಂದ ಧೂಪ ಮಾಡಿದ್ದಾಗಿದೆ. ಇವಾಗ ನೈವೇದ್ಯವನ್ನು ಮಾಡ್ತಾ ಇದ್ದೀನಿ. ಆದಷ್ಟು ಈ ಧೂಪವನ್ನು ಹಾಗೆ ಜೊತೆಗೆ ಮಂಗಳಾರತಿಯನ್ನು ಮಕ್ಕಳ ಕೈಯಲ್ಲೇ ಮಾಡಿಸಿ ಈ ಪೂಜೆಯನ್ನು. ಅವತ್ತಿನ ದಿನ ನೀವು ಕಾಳರಾತ್ರಿ ದೇವಿಯನ್ನು ಕೂಡ ಪೂಜೆ ಮಾಡಬೇಕಾಗತ್ತೆ. ನೀವು ಅದನ್ನು ಮಾಡಿ ಜೊತೆಗೆ ಸರಸ್ವತಿ ಪೂಜೆಯನ್ನು ಆದಷ್ಟು ನಿಮ್ಮ ಮನೇಲಿರುವಂಥ ಮಕ್ಕಳ ಕೈಯಲ್ಲಿ ಮಾಡಿಸಿ ಅವ್ರಿಗೆ ವಿದ್ಯೆ ಬುದ್ಧಿ ಚೆನ್ನಾಗಿ ಸಿಗಲಿ ಅಂತಂದ್ಬಿಟ್ಟು ಸರಳವಾಗಿರುವಂತಹ ಸರಸ್ವತಿ ದೇವಿಯ ಮಂತ್ರವನ್ನು ನೀವು ಅವ್ರ ಕೈಯಲ್ಲಿ ಹೇಳಿಸ್ಬೋದು. ನೀವು ಹೇಳ್ಕೊಟ್ಟು ಯಾಕೊಂದೇಂದು ತುಷಾರ ಹಾರದವಳಾಯ ಅದನ್ನು ಹೇಳ್ಕೊಡ್ಬೋದು. ಅಥವಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮೆ ಸಿದ್ಧಿರ್ಭವತು ಮೇ ಸದಾ ಅಂತ ಇದನ್ನು ಕೂಡ ನೀವು ಹೇಳ್ಕೊಟ್ಟು ಪೂಜೆಯನ್ನು ಮಾಡಿಸ್ಬೋದು ಅವ್ರ ಕೈಲಿ. ಬರೀ ಓದಿನ ವಿಷಯ ಮಾತ್ರ ಅಲ್ಲದೆ ಯಾವುದೇ ಒಂದು ಜ್ಞಾನವನ್ನು ಪಡ್ಕೊಳ್ಬೇಕು ಅಥವಾ ಒಂದು ಉನ್ನತಿ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಅಲ್ಲಿ ಸರಸ್ವತಿ ದೇವಿಯ ಆಶೀರ್ವಾದ ನಮಗೆ ಇರಲೇಬೇಕಾಗತ್ತೆ. ಹಾಗಾಗಿ ಚಿಕ್ಕ ಮಕ್ಕಳು ಅಂತಲೇ ಅಲ್ಲ, ದೊಡ್ಡ ಮಕ್ಕಳು ಕೈಯಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಸ್ಬೋದು. ನೀವು ಕೂಡ ಒಳ್ಳೆಯ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಸರಸ್ವತಿ ಪೂಜೆಯನ್ನು ಮಾಡ್ಬೋದು. ಯಾವುದೇ ಪೂಜೆಯನ್ನು ನೀವು ಮಾಡಿದ್ರೂ ಕೂಡ ಮೊದಲು ಗಣಪತಿಗೆ ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಸಮರ್ಪಿಸಿ ಮುಂದಕ್ಕೆ ನೀವು ಪೂಜೆಯನ್ನು ಮಾಡ್ಬೋದು. ಸರಸ್ವತಿ ದೇವಿಯ ಅಷ್ಟೋತ್ತರಗಳನ್ನು ಹೇಳಿಕೊಂಡು ಅರ್ಚನೆ ಮಾಡ್ಬೋದು. ಹಾಗೆ ಮುಂಚೆನೇ ಹೇಳಿದಾಗೆ ಲಕ್ಷ್ಮೀ, ಸರಸ್ವತಿ, ದುರ್ಗಾದೇವಿ ಮೂರು ದೇವಿಯರ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಬೋದು. ಲಲಿತಾ ಸಹಸ್ರನಾಮವನ್ನು ನೀವು ಪಾರಾಯಣವನ್ನು ಮಾಡ್ಬೋದು. ಜೊತೆಗೆ ದೇವಿ ಮಹಾತ್ಮೆ ಬುಕ್ಕನ್ನು ಓದ್ಬೋದು. ಜೊತೆಗೆ ಆದಷ್ಟು ಈ ಸರಸ್ವತಿ ಪೂಜೆಯ ದಿನ ಕನ್ಯಾ ಪೂಜೆಯನ್ನು ಮಾಡಿ ತುಂಬಾ ಒಳ್ಳೆಯದಾಗತ್ತೆ. ಕನ್ಯಾ ಪೂಜೆ ಅಂತಂದರೆ ಚಿಕ್ಕ ಮಕ್ಕಳನ್ನು ಮನೆ ಕರೆದು ಅವ್ರ ಕಾಲು ತೊಳೆದ್ಬಿಟ್ಟು ಅವ್ರಿಗೆ ಅವ್ರಿಗಿಷ್ಟ ಆಗುವಂಥ ಕೆಲವೊಂದು ಅಂದರೆ ಓದೋಕ್ಕೆ ಸಂಬಂಧಪಟ್ಟಂಥ ಒಂದು ಬುಕ್ ಆಗ್ಬೋದು, ಒಂದು ಪೆನ್ಸಿಲ್ ಆಗ್ಬೋದು, ಈ ರೀತಿ ಉಡುಗೊರೆಯನ್ನು ಕೊಟ್ಟು ಅವ್ರಿಗೆ ಅರ್ಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಯಾವುದಾದ್ರೂ ಒಂದು ಸಿಹಿಯನ್ನು ಕೊಟ್ಟು ಕಳಿಸೋದು ಬಹಳ ಶ್ರೇಷ್ಠ ಈ ನವರಾತ್ರಿಯಲ್ಲಿ.
ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸರಸ್ವತಿ ಪೂಜೆಯ ಒಂದು ಯಾವ ರೀತಿ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.